ಅಧಿಕಾರಿಗಳು ನಾನು ಇಷ್ಟೇ ವಿನಂತಿನ ಮಾಡ್ಬೋದು, ಒಂದು ಕೊಟ್ಟಂತ ಕಾಮಗಾರಿ ಒಳ್ಳೆ ಕ್ವಾಲಿಟಿ ಆಗ್ಬೇಕು, ಮತ್ತೆ ವಿತ್ ಇನ್ ಟೈಮ್ ಅಲ್ಲಿ ಮುಗಿಬೇಕು, ಮತ್ತೆ ಏನೇ ಪ್ರಪೋಸಲ್ಸ್ ಇದೆ ಡಿಲೇ ಮಾಡದೆ ಬೇಗ ಕಳ್ಸ್ಕೊಡಂತ ಕೆಲಸ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಅನುದಾನವನ್ನು ಕೂಡ ತರುವಂತ ಪ್ರಯತ್ನ ಮಾಡ್ಬೋದು. ಈ ಸಾಮಾನ್ಯ ಜನರಿಗೆ ತಲುಪುವಂತ ವಿಷಯಗಳೇನಿದೆ, ರೆವೆನ್ಯೂ ಇರ್ಬೋದು, ಈ ತರ ಪಾಣಿ ಬದಲಾವಣೆ ಆಗೋದು, ಈ ತರ ಸಣ್ಣ ಪುಟ್ಟ ವಿಚಾರದಲ್ಲಿ ತುಂಬಾ ಓಡಾಡ್ಸಕ್ ಹೋಗ್ಬೇಡಿ. ಎಸಿ ಒಳ್ಳೆಯವರು, ಮೇಲ್ ಅಧಿಕಾರಿಗಳು ಒಳ್ಳೆಯವರು, ನಾವು ಕೆಳಗಿದ್ದಂತೂ ಕೈ ಚಾಚಿಕೊಂಡು ಭ್ರಷ್ಟಾಚಾರ ಮಾಡ್ಬೋದು ಅಂದ್ರೆ ತಾಲೂಕು ಆಫೀಸರ್ ನಮ್ಗೆ ಯಾರಿಗೂ ಕೂಡ ಮರ್ಯಾದೆ ಬರಲ್ಲ. ನಮ್ಮ ಕಂದಾಯ ಇಲಾಖೆಯಲ್ಲಿ ನಾಲ್ಕು ಕೂಡ ಮಧ್ಯೆ ಗೊತ್ತಿಲ್ಲದಂಗೆ ದುಡ್ಡಿಲ್ಲದಂಗೆ ಕೆಲಸ ಆಗಲ್ಲ, ಆ ಆರೋಪ ನಮ್ಮೆಲ್ಲರ ಮೇಲೂ ಇದೆ. ದಯವಿಟ್ಟು ತಹಸೀಲ್ದಾರ್ ಅವರೇ, ಎಸ್ಪೆಷಲ್ ನಿಮ್ಮ ಆಫೀಸಲ್ಲಿ ನಾವು ಪಾಪ ನಿಮ್ಮ ಚೇಂಬರ್ ನೀವು ಇರ್ತೀವಿ, ಆರ್ ಐ ಆಫೀಸ್ ಇರ್ಬೋದು, ವಿಶೇಷವಾಗಿ ಬಿ ಎಗಳು, ಯಾಕೆಂದ್ರೆ ಪಾಪ ಎಸ್ ಸಿ ನೀವೆಲ್ಲ ಮೇಲ್ಮಟ್ಟದಲ್ಲಿ ಆಗ್ಬಿಡ್ತೀವಿ, ಆ ಕೆಳಹಂತದಲ್ಲಿ ಜನರಿಗೆ ನರ್ಕ ಇದೆಯಲ್ಲ, ಆ ಶಾಪ ನಮ್ಮೆಲ್ಲರಿಗೂ ಕೂಡ ತಪ್ಪಿ ಸರ್. ದಯವಿಟ್ಟು ಆ ಬೇಸ್ ಲೆವೆಲಲ್ಲಿ ಕೆಳಗಿನ ಮಟ್ಟದಲ್ಲಿ ಭ್ರಷ್ಟಾಚಾರ ಆಗದ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ವಿತಿನ ಟೈಮಲ್ಲಿ ಕೆಲಸ ಆಗಲಿಕ್ಕೆ ದಯವಿಟ್ಟು ನೀವು ಗಮನ ಕೊಟ್ಟರೆ ಇವತ್ತು ನಮ್ಮ ಮಂತ್ರಿಗಳು ಬಂದಿರೋದು, ನಮ್ಮ ಶಾಸಕರು ನಾವೆಲ್ಲ ಸಮಯ ಕೊಟ್ಟಿದ್ದು ಓಕೆ ಆಯ್ತು. ಆಯ್ತು, ಯೋಗ ಏನು ಎಸ್ಟಿಮೇಟ್ ಮಾಡಿ ಅವ್ರದೇನು ವಿತೌಟ್ ಟೆಂಡರ್ ನೀವು ಟೆಂಡರೇ ಮಾಡ್ಬೇಕು ನೀವು ಮಾಡಿದ್ರೆ ನೇರ ಮಾಡ್ಬೋದಲ್ವ? ಸರಿ, ಮತ್ತೆ ಭೇಟಿನ ಆಸ್ಪತ್ರೆ ಮಾಡುವಂತ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ಮಾಡುವಂತ ಪ್ರಯತ್ನವನ್ನು ಮಾಡ್ತೇವೆ. ಅದೇ ರೀತಿ ಕುಡಿಯುವ ನೀರಿನ ಪ್ರಾಬ್ಲಮ್ ಅನ್ನು ಬಹಳ ಸಮಿತಿ ಇತ್ತು, ಅದು ಈಗಾಗಲೇ ಈ ತಿಂಗಳ 5-6ನೇ ತಾರೀಕಿಗೆ ಟೆಂಡರ್ ಬಂದು ಮೂರು ವರ್ಷದಲ್ಲಿ ಪ್ರತಿಯೊಬ್ಬರಿಗೂ ಕುಡಿಯುವ ನೀರನ್ನ ಕೊಡುವಂತಹ ಕೆಲಸ ನಮ್ಮ ಸರ್ಕಾರ ಮಾಡುತ್ತೆ ಅನ್ನೋ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಹಾಗೆ ಇನ್ನೊಂದು 94C, ಇದು ಬಹಳ ದೊಡ್ಡ ಪ್ರಾಬ್ಲಮ್. ಸರ್ವೆ ಮಾಡಿ ಅದು ಅಫಿಡವಿಟ್ ಕೊಟ್ಟ ಕೂಡಲೇ ಅದರ ಕಾರ್ಯರೂಪಕ್ಕೆ ಪ್ರಯತ್ನ ಮಾಡಬಹುದು ಎನ್ನುವಂತೆ ಮಾತನ್ನು ಹೇಳಿದ್ದಾರೆ. ಅದು ಅದು ಅದನ್ನು ಸಾಧ್ಯವಾದಷ್ಟು ಬೇಗ 94C ಮತ್ತು ಅಕ್ರಮ ಸಂಕ್ರಮ ಒಂದು ಬೈಠಕ್ ಆಗಲಿಲ್ಲ, ಇನ್ನು ಸೆಷನ್ ಆದಮೇಲೆ ಪ್ರಥಮ ಬೈಠಕನ್ನು ಮಾಡಿ ಅದನ್ನು ಹೆಚ್ಚಿನ ಅರ್ಜಿಯನ್ನು ಡೆಲಿವರಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ವಿಶೇಷವಾಗಿ ನನಗೆ ಬಂದಂಥ ಒಂದು ಅಂಕಿಅಂಶ ಪ್ರಕಾರ ಒಟ್ಟು 1819 ನಮ್ಮ ಜನ, 22,97,000 ಹಣವನ್ನು ಸರ್ಕಾರಕ್ಕೆ ಜಮಾ ಮಾಡಿದ್ದಾರೆ. ಯಾವುದಕ್ಕೋಸ್ಕರ ಮಾಡಿದ್ದಾರೆ? RRT ಆಗಲಿಕ್ಕೆ, ಲೆವೆನ್ಯೂ ಸ್ಕೆಚ್ಗೆ, LRF ಗೆ, 142 LND ಗೆ ಹಣವನ್ನು ಕಟ್ಟಿದ್ದಾರೆ. ಕಟ್ಟಿ ವರ್ಷಗಟ್ಟಲೆ ಆಗಿದೆ. ನಾವು ದೊಡ್ಡ ತಾಜ್ಮಹಲ್ ಬಿಲ್ಡಿಂಗ್ ಏನು ಕಟ್ತೀವಿ ಅನ್ನಕ್ಕಿಂತ ಬಡೂರಿಗೆ ಪಾಪ ಅವರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ಈ ದಾಖಲೆಗಳನ್ನು ಬದಲಾವಣೆ ಕೂಡ ಆಗ್ಬೇಕಾಗಿ ಸರ್. ಸೊ ಈ ವಿಚಾರದಲ್ಲಿ 142 LND ಇರ್ಬೋದು, 262 LRF ಇರ್ಬೋದು, ಇದು ಮಾಡ್ಲಿಕ್ಕೆ ಏನು ಸಮಸ್ಯೆ ಇಲ್ಲ ನನಗೆ ಗೊತ್ತಿರೋ ಪ್ರಕಾರ. ಇದಕ್ಕೆ ಸ್ವಲ್ಪ ಸಮಸ್ಯೆಗಳು ಬರ್ಬೋದು. ಯಾವುದು RRT ಮಾಡಲಿಕ್ಕೆ ಸ್ವಲ್ಪ ಏನು ಸಮಸ್ಯೆಗಳು ಬರ್ಬೋದು, ಲೆವೆನ್ ಇದು. ಸೊ ಅದರಲ್ಲೂ ಕೂಡ ಒಂದು 400-500 ಕ್ಲಿಯರ್ ಮಾಡೋಕ್ಕೂ ಏನು ತೊಂದರೆ ಇಲ್ಲ. ಪ್ಲಸ್ ಈಗ RRT ಎಷ್ಟು ಪೆಂಡಿಂಗ್ ಇದೆ ನಮ್ಮಲ್ಲಿ? 1300 ಸರ್. ಏನೋ ಒಂದು ಆಂದೋಲನ ಟೈಪ್ ಮಾಡಿ ಏನಾದ್ರೂ ಒಂದು ಟಾರ್ಗೆಟ್ ಇಟ್ಕೊಂಡು ಕೆಲಸ ಮಾಡ್ತೀರ? ಕ್ಲಿಯರ್ ಆಗಲಿಕ್ಕೆ ಏನ್ ಟಾರ್ಗೆಟ್ ಏನು ಸರ್ ನಿಮ್ಗೆ ಹೇಳಿ ಸರ್? ನೀವೇ ನೀವೇ ಕೂತ್ಕೊಂಡು ಹೇಳಿ ಸರ್. ಸರ್, ಈಗ ಲಾಸ್ಟು ಕಷ್ಟ 50% ಒಂದು ಮಂತ್ ಮಾಡ್ತೀನಿ, ಅದಾದ್ಮೇಲೆ ಮೂರು ದಿನ 50% ಏನಂತ ಗೊಂದಲ ಉಳಿದೆ, ಕ್ಲಾರಿಟಿ ಏನು ಸರ್ ಕೊಡೋಣ ಅಲ್ವಾ ಸರ್? ಇನ್ನೇ ಮೇಲೆ ಸರ್ ಈಗ ಅಕ್ಟೋಬರ್ ಅಲ್ಲಿ ಬರುತ್ತೆ. ಸೊ ದಿಸ್ ಮಂತ್ ಎಂಡಿಗೆ 50% ಕ್ಲಿಯರ್ ಮಾಡಿ, 1800 ಅರ್ಜಿ ಕ್ಲಿಯರ್ ಮಾಡ್ತೀವಲ್ವಾ? ಸರಿ, ಎಷ್ಟು ದಿನ ಬೇಕು ಕ್ಲಿಯರ್ ಮಾಡ್ಲಿಕ್ಕೆ? ಮಾಡಿ ತಿಳಿಸಿದ್ರೆ ನಾವು 1000 ಬಂದು ಕ್ಷೇತ್ರ ಮರುವಿಂಗಡ ಅಂದ್ರೆ ಮೀನ್ಸ್ ವಾರ್ಡ್ ವೈಸ್ ಡಿವೈಡ್ ಆಯ್ತು ನಿಮ್ಗೆ ಪಂಚಾಯತಿ ಇಲ್ಲಿ ಕಳ್ಸಿದ್ರಿ? ಫೈಲ್ ಇನ್ನೂ ಇಲ್ಲೇ ಇದೆ ನಿಮ್ಗೆ ಅಲ್ರಿ. ನಿಮ್ದು ವಾರ್ಡ್ ವೈಸ್ ಡಿವೈಡ್ ಆದ್ರೆ
ನಾವು ಅಭಿವೃದ್ಧಿ ಹಣ ಕೊಡ್ಬೋದು, ಸಾಫ್ಟ್ವೇರ್ಗಳು ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಈ ಪಟ್ಟಣ ಪಂಚಾಯತ್ ಇದ್ರ ಪಶುಪ್ರಧಾನ ಸಂದರ್ಭ ಮಿನಿಸ್ಟರ್ ಬಂದಿದ್ರು, ಬೈಂದೂರಿಗೆ ಒಂದು ಹಾಸ್ಪಿಟಲ್ ಆಗ್ಬೇಕು ಅಂತ ಹೇಳಿದ್ರು, ಪಟ್ಟಣ ಹಾಸ್ಪಿಟಲ್ ಆಗ್ಬೇಕು ಅಂತ ಕೇಳಿದ್ರು. ಯಾವುದು ಫೈನಲ್ ಆಯ್ತಾ? ಇನ್ನು ಎ ಸಿ ಕಳಿಸ್ಬೇಕಾ ನಿಮ್ಮನ್ನು? ಮತ್ತು ಬೆಂಗಳೂರವರೆಗೂ ನೀವು ಫಾಲೋ ಮಾಡಬೇಕು. ತಹಸೀಲ್ದಾರ್ ಆಗಿ ನಮ್ಮ ತಾಲೂಕು ಡಿ ಎಸ್ ಸಿ ಎಡ್ರಲ್ಲಿ ಡಿ ಎಸ್ ಎಡ್ರಲ್ಲಿ ಬೇಕು, ಲೆವೆಲ್ ಕ್ಲಿಯರೆನ್ಸ್ ಅದನ್ನು ಫಂಡ್ ಕೊಡ್ಲಿಕ್ಕೆ ಈಸಿ ಆಗಿ ಡಿ ಪಿ ಆರ್ ಆಗ್ತಾ ಇದೆ. ನಮ್ಮ ಗಮನದಲ್ಲಿ ಇಲ್ಲ, ರಿಲೇಟೆಡ್ ಏನಾದ್ರು ಟೂರಿಸಂ ಡಿಪಾರ್ಟ್ಮೆಂಟ್ ಯಾರು ಬಂದರೆ ಏನಿದೆ ಎಲ್ಲ ಗಮನ ಕೊಡ್ತೇವೆ. ಪರ್ವತೆ ಬೀಚಿಗೆ 10 ಕೋಟಿ ಕೊಟ್ಟಿದ್ದೀವಿ, ಅದು ಫಾಲೋಅಪ್ ಆಗ್ತದೆ. ಗೌರವಿತ ನಮ್ಮ ಮಂತ್ರಿಗಳಿಂದ ಆಗಮಿಸಿದ್ದಾರೆ. ಇವತ್ತು ಹಿಂದುಳಿದ ವರ್ಗದ ಇಲಾಖೆಯ ಒಂದು ನೇತೃತ್ವ ವಹಿಸಿದಂತ ಒಬ್ಬ ಹಿಂದುಳಿದ ನಾಯಕರು, ಸಮಾಜ ಕಲ್ಯಾಣ ಇಲಾಖೆ, ಹಾಗಾಗಿ ಬೆಂಗಳೂರಿನ ಪರವಾಗಿ ನಮ್ಮ ಶಾಸಕರು ನಾವು ಇಬ್ಬರು ಕೂಡ ನಿಮಗೆ ವಿನಂತಿ ಮಾಡ್ಕೊಂಡಿದ್ದೆ. ಸಾಕಷ್ಟು ಆತ್ಮ ಮಾಡ್ಕೊಳ್ತಿರೋ ಪೆಂಡಿಂಗ್ ಇದೆ, ಅದರಲ್ಲೂ ವಿಶೇಷವಾಗಿ ನಮ್ಮ ಸಮುದಾಯ ಭವನ ಈ ಥರದ ಪೆಂಡಿಂಗ್ ಇದೆ ಸರ್. ದಯಮಾಡಿ ಅದು ಒಂದು ಇಷ್ಟ ಅಂತ ಅನಿಸ್ತೀವಿ. ಸಮಾಜ ಕಲ್ಯಾಣ ಕೊಟ್ಟವರು ಪ್ರತಿ ಮನೆಗೆ ಕುಡಿಯ ನೀರನ್ನ ಕೊಡಬೇಕು ಅಂತೇಳಿ ಆದ್ಯತೆ ಮೊದಲನೇ ಆದ್ಯತೆಯಲ್ಲಿ ಕೊಡಬೇಕು ಅಂತೇಳಿ ಚಿಂತನೆ ಮಾಡಿ ಅವ್ರು ನಾವು ನಮ್ಮ ಶಾಸಕರು ಒಟ್ಟಾಗಿ ಸೇರಿ ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ಅದರ ಒಂದು ಪ್ರತಿಫಲವಾಗಿ 396 ಕೋಟಿಗೆ ಈಗಾಗಲೇ ಟೆಂಡರ್ನ ಕರೆದಿದ್ದಾರೆ. ಇನ್ನೊಂದು ವಾರದಲ್ಲಿ ಫೈನಲ್ ಆಗ್ತಾ ಇದೆ. ಇನ್ನೊಂದು ಒಂದೂವರೆ ವರ್ಷದಲ್ಲಿ ಪ್ರತಿ ಮನೆಗೂ ಕೂಡ ಸಿಹಿ ನೀರನ್ನು ಕೊಡುವಂಥ ಒಂದು ಅವಕಾಶ, ಪುಣ್ಯ ಕೆಲಸ ಮಾಡುವಂಥ ಒಂದು ಅವಕಾಶ ಆಗುತ್ತೆ. ಇದು ಒಂದು ಮರವಂತೆ ಮೀನುಗಾರಿಕೆ 2ನೇ ಹಂತದ ಕಾಮಗಾರಿಗೆ 85 ಕೋಟಿ ರೂಪಾಯಿ ಟೆಂಡರ್ ಕರೆದಾಗಿದೆ. ಇದೇ ನಮ್ಮ ಗೌರವಾನ್ವಿತ ಮಂತ್ರಿಗಳ ಅಂತ ಶ್ರೀನಿವಾಸ ಪೂಜಾರಿ ಅವರು ಹಿಂದೆ ಮೀನುಗಾರಿಕೆ ಸಚಿವರಿದ್ದಾರೆ ಸೇರಿಸುವಂಥ ಪ್ರಯತ್ನ ಕ್ಯಾಬಿನೆಟ್ ಅಲ್ಲಿ ಕೂಡ ನಿಕಟಪೂರ್ವ ಮುಖ್ಯಮಂತ್ರಿ ಘೋಷಣೆ ಮಾಡಿದ್ರು. ಇದು ಕೂಡ ಈಗಾಗಲೇ ಟೆಂಡರ್ ಹಂತಕ್ಕೆ ಬಂದಿದೆ. ಈಗಾಗಲೇ ಪಶ್ಚಿಮ ವಾಹಿನಿಯಲ್ಲಿ 85 ಕೋಟಿ ಮೊತ್ತದ ಕಿಂಡಿ ಅಣೆಕಟ್ಟುಗಳ ಒಂದು ಪ್ರೋಗ್ರೆಸ್ ಆಗ್ತಾ ಇದೆ. 35 ಕೋಟಿ ಖರ್ಚು ಮಾಡಿ ಸುಬ್ಬಾರೆಡ್ಡಿ ಅಣೆಕಟ್ಟು ಕಾಮಗಾರಿ ಅಂತಿಮ ಹಂತಕ್ಕೆ ಬಂದಿದೆ. ಸುಮಾರು 21.20 ಕೋಟಿ ವೆಚ್ಚನ ಮಾಡಿ ರಸ್ತೆ ಕಾಮಗಾರಿ ಕೆಲಸಗಳು ಆಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಪರಿಷಾದಿ ಪರಿಷತ್ ಪಂಗಡದ ಕಾಲೋನಿಗಳಿಗೆ 10 ಕೋಟಿ ರೂಪಾಯಿ ವೆಚ್ಚನ ಮಾಡಿ ರಸ್ತೆ ಆಗ್ತಾ ಇದೆ. ಒಂದು ವಿಶೇಷ ಒಂದು ಪ್ರಯತ್ನ ಮಾಡ್ತಾ ಇದೆ. ಮೊನ್ನೆ ಪಾರ್ಲಿಮೆಂಟ್ ಸೆಷನ್ ಟೈಮಲ್ಲಿ ಕೇಂದ್ರದ ಒಂದು ಮಂತ್ರಿಗಳನ್ನ ಭೇಟಿ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡಿ ನಮ್ಮ ಬರುವಂತೆ ಬೀಚ್ ಬಳಿ ಸುಮಾರು 350 ಕೋಟಿ ರೂಪಾಯಿ ವೆಚ್ಚವನ್ನು ಮಾಡಿ ಒಂದು ಸೀ ವಾಕ್ ಅನ್ನ ನಮ್ಮ ರಾಜ್ಯ ಸರ್ಕಾರ 10 ಕೋಟಿ ಕೊಟ್ಟಿದೆ ಸಾಲವೇ. ಅದು ತುಂಬಾ ಒಳ್ಳೆಯ ಜಾಗ ಅಂತ ಮಂತ್ರಿಗಳು ಕೂಡ ತುಂಬಾ ಖುಷಿ ಪಟ್ಟರು. ನೋಡಿ ಒಂದು ಪ್ರೆಸೆಂಟೇಷನ್ ಕೂಡ ಡೆಲ್ಲಿಲಿ ಮಾಡುವಂತ ಪ್ರಯತ್ನ ಮಾಡಿದೆ. ಪ್ರಪೋಸಲ್ನ ಸಬ್ಮಿಟ್ ಮಾಡಿದ್ದೀನಿ. ಸಿ ವಾಕ್ ಇರ್ಬೋದು, ಉದ್ಯಾನವನ ಇರ್ಬೋದು, ವಿಶ್ರಾಂತಿ ತಾಣ ಇರ್ಬೋದು, ಆ ಗ್ರೇನ್ಸ್ಗಳ ರಕ್ಷಣೆ ಸಹಿತ ಅಭಿವೃದ್ಧಿ ದೀಪಗಳನ್ನು ಮೂಲಭೂತ ಸೌಕರ್ಯಗಳನ್ನು ಮಾಡುವಂಥ ದಿಕ್ಕಿನಲ್ಲಿ ಒಂದು ಪ್ರಪೋಸಲ್ ಕೊಟ್ಟಿದ್ದೀನಿ. ನೋಡೋಣ ಎಷ್ಟಾಗುತ್ತೆ ಅಷ್ಟು ತರುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದೇ ರೀತಿ ಹಡಗು ಮತ್ತು ಬಂದರು ಇಲಾಖೆಗೆ ಸುಮಾರು 200 ಕೋಟಿ ವೆಚ್ಚದಲ್ಲಿ ಮರೀನಾ ಹಾಗೂ ಮತ್ತೆ ಸೀಪ್ಲೈನ್ ಯೋಜನೆಗೆ ಒಂದು ಪ್ರಪೋಸಲ್ನ ಸಬ್ಮಿಟ್ ಮಾಡುವಂತ ಪ್ರಯತ್ನ ಮಾಡಿದ್ದೀವಿ. ಅದೇ ರೀತಿ ಫಾರೆಸ್ಟ್ ಮಿನಿಸ್ಟರ್ ಅನ್ನ ಭೂಪೇಂದ್ರ ಯಾದವ್ ಅವರನ್ನ ಭೇಟಿ ಮಾಡಿ ಮೂಕಾಂಬಿಕಾ ಅಭಯಾರಣ್ಯದಲ್ಲಿ ವನ್ಯಜೀವಿ ರಕ್ಷಣಾ ಕೇಂದ್ರ ಸಹಿತ ಮೃಗಾಲಯ ನಿರ್ಮಾಣ, ಸಾಕಷ್ಟು ಫಾರೆಸ್ಟ್ ಇದೆ, ರೆಸ್ಕ್ಯೂ ಸೆಂಟರು ಮಾಡಬೇಕು, ಅದನ್ನೇ ಝೂ ಆಗಿ ಕೂಡ ಪರಿವರ್ತನೆ ಮಾಡಬೇಕು ಅಂದರೆ ಅದೊಂದು ರಿಕ್ವೆಸ್ಟ್ ಮಾಡಿದ್ದೀನಿ. ಸೊ ಬರೋಂಥ ಅಧಿವೇಶನ ಸಂದರ್ಭದಲ್ಲಿ ನಮ್ಮ ಶಾಸಕರು ನಾವು ಅದೇ ರೀತಿ ನಮ್ಮ ಅತ್ಯಂತ ಈ ಕ್ಷೇತ್ರದ ಬಗ್ಗೆ ಅಭಿಮಾನ ಪ್ರೀತಿ ಇಟ್ಕೊಂಡಿರುವಂಥ ಕೋಟಾ ಶಿವಸ್ ಪೂಜಾರು ದೇಹಿಗೆ ಬಂದಾಗ ಮತ್ತೊಮ್ಮೆ ನಾವು
ಸಂಬಂಧಪಟ್ಟಂತ ಮಂತ್ರಿಗಳನ್ನ ಭೇಟಿ ಮಾಡಿ ಇದನ್ನೆಲ್ಲದೂ ಕೂಡ ಸ್ಯಾಂಕ್ಷನ್ ಮಾಡಿಸ್ಕೊಳೋ ಬರೋದು ನಿಮ್ಮಲ್ಲಿ ಗಮನವನ್ನು ಕೊಡ್ತೀವಿ ಅಂತೇಳಿ ನಮ್ಮ ಗಮನಕ್ಕೆ ತರ್ತಾ ಅಧಿಕಾರಿಗಳು ನಾನು ಇಷ್ಟೇ ವಿನಂತಿನ ಮಾಡ್ಕೊಳೋದು. ಒಂದು ಕೊಟ್ಟಂತ ಕಾಮಗಾರಿ ಒಳ್ಳೆ ಕ್ವಾಲಿಟಿ ಆಗಬೇಕು, ಮತ್ತೆ ವಿತಿನ್ ಟೈಮಲ್ಲಿ ಮುಗಿಬೇಕು. ಮತ್ತೆ ಏನೇ ಪ್ರಪೋಸಲ್ಸ್ ಇದೆ ಡಿಲೇ ಮಾಡದೆ ಬೇಗ ಕಳಿಸ್ಕೊಡೋಂಥ ಕೆಲಸ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಅನುದಾನವನ್ನು ಕೂಡ ತರುವಂಥ ಪ್ರಯತ್ನ ಮಾಡ್ಬೋದು. ಅದರಲ್ಲೂ ವಿಶೇಷವಾಗಿ ಈ ಸಾಮಾನ್ಯ ಜನರಿಗೆ ತಲುಪುವಂಥ ವಿಷಯಗಳೇನಿದೆ, ರೆವೆನ್ಯೂ ಇರ್ಬೋದು, ಈ ಥರ ಪಾಣಿ ಬದಲಾವಣೆ ಆಗೋದು, ಈ ಥರ ಸಣ್ಣ ಪುಟ್ಟ ವಿಚಾರದ ತುಂಬ ಓಡಾಡ್ಸಕ್ಕೆ ಹೋಗ್ಬೇಡಿ. ಎ ಸಿ ಒಳ್ಳೆಯವರು, ಮೇಲ್ ಅಧಿಕಾರಿಗಳು ಒಳ್ಳೆಯವರು, ನಾವು ಕೆಳಗಿದ್ದಂಥವ್ರು ಕೈ ಚಾಚಿಕೊಂಡು ಭ್ರಷ್ಟಾಚಾರ ಮಾಡ್ಬೋದು ಅಂದರೆ ತಾಲೂಕು ಆಫೀಸರ್ ನಮ್ಗೆ ಯಾರಿಗೂ ಕೂಡ ಮರ್ಯಾದೆ ಬರಲ್ಲ. ನಮ್ಮ ಕಂದಾಯ ಇಲಾಖೆಯಲ್ಲಿ ನಾಲ್ಕು ಕೂಡ ಮಧ್ಯೆ ಗೊತ್ತಿಲ್ಲದಂಗೆ ದುಡ್ಡಿಲ್ಲದಂಗೆ ಕೆಲಸ ಆಗಲ್ಲ, ಆ ಆರೋಪ ನಮ್ಮೆಲ್ಲರ ಮೇಲೂ ಇದೆ. ದಯವಿಟ್ಟು ತಹಸೀಲ್ದಾರ್ ಅವರೇ, ಎಸ್ಪೆಷಲಿ ನಿಮ್ಮ ಆಫೀಸಲ್ಲಿ ತಾವು ಪಾಪ ನಿಮ್ಮ ಚೇಂಬರ್ ನೀವೇ ಇರ್ತೀರಿ, ಈ ಆರ್ ಐಗಳು ಬಂದಿದ್ದಾರೆ, ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಬಂದಿದ್ದೀರಾ? ಎಷ್ಟು ಜನ ಆರ್ ಐ ಇದ್ದಾರೆ? ಇಬ್ಬರು ಇದ್ದಾರೆ. ಅವ್ರ ಆಫೀಸ್ ಎಲ್ಲಿ? ಅವ್ರದ್ದು ಆಫೀಸಲ್ಲಿ ಇರ್ತಾರ ಅಥವಾ ಮನೇನ ಆಫೀಸ್ ಮಾಡ್ಕೊಂಡಿದ್ದಾರೆ? ಇರ್ತಾರೆ, ನಮ್ಮ ಕಡೆ ಕೆಲಸ ಕಲ್ಚರ್ ಇದಾವೆ, ಮನೇನ ಆಫೀಸ್ ಮಾಡ್ಕೊಂಡು ಅಲ್ಲೇ ವ್ಯವಹಾರ ಮಾಡ್ಕೊಂಡಿರ್ತಾರೆ. ದಯವಿಟ್ಟು ಆರ್ ಐ ಆಫೀಸ್ ಇರ್ಬೋದು, ವಿಶೇಷವಾಗಿ ವಿ ಐಗಳು, ಯಾಕೆಂದ್ರೆ ಪಾಪ ಎಸ್ ಸಿ ಅವ್ರೆ ನೀವೆಲ್ಲ ಮೇಲ್ ಮಟ್ಟದಲ್ಲಿ ಹಾಕ್ಬಿಡ್ತೀರಿ, ಆ ಕೆಳಾಂತದಲ್ಲಿ ಜನರಿಗೆ ನರ್ಕ ಇದೆಯಲ್ಲ, ಆ ಜಾಬ್ ನಮ್ಮೆಲ್ಲರಿಗೂ ಕೂಡ ತಪ್ಪು ಸರ್. ಅಂದರೆ ದಯವಿಟ್ಟು ಆ ಬೇಸ್ ಲೆವೆಲಲ್ಲಿ ಕೆಳಗಿನ ಮಟ್ಟದಲ್ಲಿ ಭ್ರಷ್ಟಾಚಾರ ಆಗದ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ವಿತಿನ್ ಟೈಮಲ್ಲಿ ಕೆಲಸ ಆಗಲಿಕ್ಕೆ ದಯವಿಟ್ಟು ನೀವು ಗಮನ ಕೊಟ್ಟರೆ ಇವತ್ತು ನಮ್ಮ ಮಂತ್ರಿಗಳು ಬಂದಿರೋದು, ನಮ್ಮ ಶಾಸಕರು ನಾವೆಲ್ಲ ಸಮಯ ಕೊಟ್ಟಿದ್ದು ಓಕೆ ಆಗುತ್ತೆ. ಇದಕ್ಕಲ್ಲಿ ಕೆಲಸ ಮಾಡಬೇಕು ಅಂತ ನಾನು ಈ ವೇದಿಕೆ ಮುಖಾಂತರ ವಿನಂತಿಯನ್ನು ಮಾಡ್ಕೊಂಡು